ದೇವೇಗೌಡರ ಹೋರಾಟ, ದೇವೇಗೌಡರ ಹೋರಾಟದ ಫಲಶ್ರುತಿ ನಿಮ್ಮ ಮಾರಂಗಿ ಡ್ಯಾಮ್ ಆಗಿದ್ದು, ಹೇಮಾವತಿ ಡ್ಯಾಮ್ ಆಗಿದ್ದು, ನಿಮ್ಮ ಕಬಿನಿ ಡ್ಯಾಮ್ ಆಗಿದ್ದು. ದೇವೇಗೌಡರು ಹೋರಾಟ ಆವತ್ತು ಅಸೆಂಬ್ಲಿ ಒಳಗೆ ಒಬ್ಬ ಪಕ್ಷೇತರ ಶಾಸಕರಾಗಿ ನೀರಿನ ವಿಷಯದ ಚರ್ಚೆ ಮಾಡದೆ ಹೋಗಿದ್ರೆ ಇವತ್ತು ಏನು ತಮಿಳ್ನಾಡಲ್ಲಿ ತಗೊಂಡೋಗ್ರಲ್ಲ ನೀರು, ಇನ್ನು ಡಬ್ಬಲ್ ಹೊಟ್ಟೋಗಿರೋದು. ದೇವೇಗೌಡರಿಂದ ಏನೋ ಸ್ವಲ್ಪ ಉಳ್ಕೊಂಡಿದೆ. ಬೇಕಿಲ್ಲ, ನನ್ನ ಕಾರ್ಯಕರ್ತರು ಸಮರ್ಥವಾಗಿರೋರು ಬಹಳ ಜನ ಇದ್ದಾರೆ. ನನ್ನ ಕಾರ್ಯಕರ್ತರು ಚುನಾವಣೆಯಲ್ಲಿ ಫೇಸ್ ಮಾಡತಕ್ಕಂಥದ್ದಕ್ಕೆ ಸಮರ್ಥವಾಗಿರತಕ್ಕಂಥವ್ರು ಇದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿ ಮೈಸೂರಿನ ಕೆಲ ಕಾಂಗ್ರೆಸ್ ಮುಖಂಡರು ಕೂಡ, ಕಾಂಗ್ರೆಸ್ ನ ಶಾಸಕರು ಮಾಜಿ ಸಚಿವರು ಕೂಡ ನಿಮ್ ಲಿಂಕ್ ಅಲ್ಲಿ ಇದಾರೆ ಅಂತ ಸಂಪರ್ಕದಲ್ಲಿ. ನನ್ನ ಜೊತೆ ಯಾರು ಸಂಪರ್ಕ ಇಲ್ಲ, ನಾವ್ಯಾರು ಸಂಪರ್ಕ ಹೋಗೋ ಹೋಗಿಲ್ಲ. ಅಲ್ಲ, ರಿವರ್ಸ್ ಆಪರೇಷನ್ ಮಾಡೋದು ಬೇಕಿಲ್ಲ ಅವಶ್ಯಕ. ರಿವರ್ಸ್ ಆಪರೇಷನ್ ನಾನು ಎಫರ್ಟ್ ಹಾಕದೆ ಬೇಡ. ಕಾಂಗ್ರೆಸ್ನ ಮತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿ ಇದೆಯಲ್ಲ, ಪ್ರತಿದಿನ ನಡೀತಿದೆಯಲ್ಲ, ಅದು ನೋಡಿ ಸಾಕಾಗಿ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ ಸರ್ ನಿಮ್ಮ ಹತ್ರಕ್ಕೆ ನಾನು ಆ ರೀತಿ ಯಾರಿಗೂ ಕಾಯ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಪಕ್ಷದಲ್ಲಿ ಈಗಾಗಲೇ 128 130 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಗುರುತಿಸ್ಕೊಂಡಿದ್ದೇನೆ. ಆಗಲೇ ಹೊರಗಡೆ ಬಂದವ್ರಿಗೆ ಟಿಕೆಟ್ ಕೊಡಲ್ಲ, ಆ ಕ್ಷೇತ್ರಗಳಲ್ಲಿ ಕೊಡಲ್ಲ. ಈಗೇನು ಗುರುತಿಸ್ಕೊಂಡಿದ್ದೀನಿ ಆ ಕ್ಷೇತ್ರದಲ್ಲಿ, ಆ ಪ್ರಶ್ನೆ ಇಲ್ಲ. ಸರ್, ಇತ್ತೀಚೆಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸರ್, ಡಿ ಕೆ ಶಿವಕುಮಾರ್ ಅವರು ತನ್ನ ಸಮುದಾಯದ ಹಿಡಿತ ಸಾಧಿಸಲು JDS ನ ಬಹುತೇಕ ಆ ಸಮುದಾಯದ ಶಾಸಕರಿಗೆ ಯಾವ ಶಾಸಕರನ್ನ ಗಾಳ ಹಾಕೊಂಡ್ರು, ಈಗ ಒಕ್ಕಲಿಗರ ಸಂಬಂಧ ಯಾವುದೇ ಶಾಸಕರಿಗೆ ಗಾಳ ಹಾಕೊಂಡ್ರು ಅದು ಅವ್ರ ಕುತ್ತಿಗೆಗೆ ಬರುತ್ತೆ ಹೊರತು ನನ್ನ ಪಕ್ಷದ ಬಗ್ಗೆ, ದೇವೇಗೌಡರ ಬಗ್ಗೆ, ಈ ಭಾಗದ ನಮ್ಮ ಸಮಾಜ ಏನಿದೆ ಅವ್ರು ಬದುಕಿರೋವರೆಗೆ ಈ ಸಮಾಜ ಎಂದೂ ಅವ್ರನ್ನ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಾವು ಇಟ್ಕೊಂಡಿದ್ದೇವೆ. ರಾಜಕೀಯ ಕೋವಿಡ್ ತಗೊಂಡಿದ್ದಲ್ಲ.